टीवी 24 कन्नड न्यूज गे स्वागत दिनांक 10/3/2023 बेळगावियल्ली ईपीएस 1995 पिंचणीदारर क्षेमाभिवृद्धि महामंडळद वतियिंद नडेद विशेष सभेयल्ली सुमारु 20 जिले अंदरे बेळगावी विजयपुर गदग गुलबर्गा सेरिदंते रायचूरु बागलकोटे चिक्कोडि यादगिरी मैसूरु बेंगळूरु कोल्हार मत्तु हासन तुमकूर चिक्कबळ्ळापुर हरिहर हावेरी सिर्सी हुब्बळ्ळि सेरिदंते धारवाड़ मैसूर ई एल्ला जिल्लेगळ ईपीएस पिंचणिदारर संघद अध्यक्षरु प्रधान कार्यदर्शी प्रमुख मुख्य पदाधिकारी आगमिसिद्दु ई सभेयल्लि महामंडळद अध्यक्षरद राजशेखर कोपर्डे अवरु ಎಲ್ಲಾ ಜಿಲ್ಲೆಗಳ ಪಿಂಚಣಿದಾರರ ಸಂಘಗಳು ಒಟ್ಟಾಗಿ ಸೇರಿ ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡುವ ಮೂಲಕ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸಹಕರಿಸಿ ಎಂದು ಕೇಳಿಕೊಂಡಿದ್ದಾರೆ. ಈ ಬಗ್ಗೆ ಸಭೆಯಲ್ಲಿ ಹಾಜರಿದ್ದ ಎಲ್ಲಾ ಪ್ರಮುಖ ಪದಾಧಿಕಾರಿಗಳು ತಮ್ಮ ಒಪ್ಪಿಗೆ ಸೂಚಿಸಿದ್ದು ನಂತರ ಎರಡನೇ ವಿಶೇಷ ಸಭೆಯನ್ನು ಬೆಂಗಳೂರಿನಲ್ಲಿ ದಿನಾಂಕ 19/3/2023 ರಂದು ನಡೆಸಲು ತೀರ್ಮಾನ ಮಾಡಿದ್ದು. ಈ ಸಭೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇತರೆ ಜಿಲ್ಲೆಯ ಇಪಿಎಸ್ ಪಿಂಚಣಿದಾರರ ಅಧ್ಯಕ್ಷರು ನಿರ್ದೇಶಕ ಮತ್ತು ಪದಾಧಿಕಾರಿಗಳು ಆಗಮಿಸಲು ಕೋರಿದ್ದಾರೆ. ಅಲ್ಲದೆ ಬೆಂಗಳೂರು ತುಮಕೂರು ಮತ್ತು ಮೈಸೂರು ದಾವಣಗೆರೆ ಸೇರಿದಂತೆ ಕೇಂದ್ರಗಳ ಅನೇಕ ಕಾರ್ಖಾನೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಹಾಲಿ ನೌಕರರ ಲೀಡರ್ಸ್ ಗಳವರು ಕೂಡ ಬರಲು ಕೋರಿದ್ದಾರೆ. ಆದ್ದರಿಂದ ಎಲ್ಲ ನಿಗಮ ಮತ್ತು ಮಂಡಳಿಗಳಲ್ಲಿ ಹಾಗೂ ಇತರೆ ಖಾಸಗಿ ಸಂಸ್ಥೆಗಳಲ್ಲಿ ಇರುವಂತಹ ಇಪಿಎಸ್ ಗೆ ಒಳಪಡುವ ನಿವೃತ್ತ ಹಾಗೂ ಹಾಲಿ ನೌಕರರ ಸಂಘದ ಮುಖಂಡರು ಮನಸ್ಸು ಮಾಡಿ ಬೆಂಗಳೂರಿನಲ್ಲಿ ನಡೆಯುವ ವಿಶೇಷ ಸಭೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಸ್ಥಳ ಮತ್ತು ಸಮಯದ ಬಗ್ಗೆ ಸದ್ಯದಲ್ಲಿ ತಿಳಿಸಲಾಗುವುದು ಎಂದು ಕೋರಿದ್ದಾರೆ. ಇವತ್ತಿನ ದಿನ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಇ ಪಿ ಎಸ್ ಸಂಘಟನೆಗಳು ಏನೇನಿದಾವೆ ಆ ಎಲ್ಲ ಸಂಘಟನೆಗಳನ್ನು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಕ್ಕೂಟವನ್ನು ರಚನೆ ಮಾಡಿ ಕಾಮನ್ ಅಜೆಂಡಾ ಮಾಡಬೇಕು ಅಂತೇಳಿ ಒಂದು ಮೀಟಿಂಗನ್ನು ಕರೆದಿದ್ದೀವಿ. ನಮ್ಮ ಭಾರತದಲ್ಲಿ ಸುಮಾರು 60 ಕೋಟಿ ಜನ ಇ ಪಿ ಎಸ್ ಮೆಂಬರ್ಸ್ಗಳಿದ್ದಾರೆ. ಆ ಎಲ್ಲ ಇ ಪಿ ಎಸ್ ಮೆಂಬರ್ಸ್ಗಳ ಒಂದು ಸಮಸ್ಯೆಗಳ ಸಲುವಾಗಿ ನಾವು ಒಂದು ಹೋರಾಟವನ್ನು ಆರಂಭ ಮಾಡಿದ್ವಿ. ಕನಿಷ್ಠ ಪಿಂಚಣಿ 1,000 ರೂಪಾಯಿನ ಜಾಸ್ತಿ ಮಾಡಿ ಅದನ್ನು ಮಿನಿಮಮ್ 7,500 ರೂಪಾಯಿ ಮತ್ತು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಎನ್ನ ಕೊಡಬೇಕು. ಅದೇ ರೀತಿ ಭಗತ್ ಸಿಂಗ್ ಕೋಶಾರಿ ಕಮಿಟಿ ವರದಿಯನ್ನು ಕೂಡ ಜಾರಿ ಮಾಡಬೇಕು ಅಂತಬಿಟ್ಟು ಒತ್ತಾಯ ಮಾಡಿಕೊಂಡು ನಾವು ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಇದೇ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಸಾಕಷ್ಟು ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಅದು ಎಚ್ ಎ ಎಲ್ಲು ಕೆ ಐ ಸಿ ಆಮೇಲೆ ಬೇರೆ ಬೇರೆ ಎಲ್ಲ ಪಿ ಎಫ್ ಬರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳು ಮತ್ತು ಸಂಘಟನೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳು ಅರೆ ಸಾರ್ವಜನಿಕ ಉದ್ಯಮಗಳು ಎಲ್ಲ ಸಂಘಟನೆಗಳನ್ನು ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಸಂಘಟನೆಗಳನ್ನು ಒಂದುಗೂಡಿಸಿ ಒಂದೇ ವೇದಿಕೆಯೊಳಗೆ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇನಿಷಿಯಲ್ ಆರಂಭವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ಆ ಎಲ್ಲ ಸಂಘಟನೆಗಳನ್ನು ಒಕ್ಕೂಟವನ್ನು ಮಾಡ್ಕೊಂಡ್ಬಿಟ್ಟು ಇಡೀ ಭಾರತ ದೇಶದಂಥ ಒಂದೇ ಸಂಘಟನೆಗಳೊಳಗೆ ಒಂದೇ ವೇದಿಕೆಗಳಿಗೆ ನಾವು ಒಂದು ಹೋರಾಟವನ್ನು ಆರಂಭ ಮಾಡೋಕೆ ಇವತ್ತು ಎಲ್ಲವನ್ನು ಮೀಟಿಂಗನ್ನು ಕರೆದಿದ್ದೀವಿ. ಜೊತೆಗೆ ನಾವು ಇದೇ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಕನಿಷ್ಠ 7,500 ರೂಪಾಯಿ ಪೆನ್ಷನ್ ಕೊಡಬೇಕು ಮತ್ತು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಡಿ ಎನ್ ಕೊಡಬೇಕು. ಭಗತ್ ಸಿಂಗ್ ಕೋಶಾರಿ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಇವತ್ತಿನ ಒಂದು ಇದಕ್ಕೆ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇವಾಗ ಎಷ್ಟು ಇದೆ ಸರ್ ಪಿಂಚಣಿ? ಈಗ ಕನಿಷ್ಠ ಪಿಂಚಣಿ 1,000 ರೂಪಾಯಿ ಇದೆ. ಹೀಗಾಗಿ ನಮ್ಮ ಈ ಇ ಪಿ ಎಸ್ ಪೆನ್ಷನ್ದಾರರು ಬಡತನ ರೇಖೆಗಿಂತ ಕೆಳಗೆ ಬದುಕ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ 1,20,000ಕ್ಕಿಂತ ಕಡಿಮೆ ಆದಾಯ ಇರತಕ್ಕಂಥವ್ರನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಅದಕ್ಕೊಂದು ಎಲ್ ಜಿ ಬಿ ಟಿಯನ್ನು ಕೊಟ್ಟು 1,20,000 ವಾರ್ಷಿಕ ಆದಾಯ ಕಡಿಮೆ ಇದ್ದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತಾರೆ. ಆದ್ರೆ ನಮ್ಮ ಇ ಪಿ ಎಸ್ ಪೆನ್ಷನ್ದಾರರ ಪೆನ್ಷನ್ ಕನಿಷ್ಠ 1,000 ರೂಪಾಯಿ ಇರೋದ್ರಿಂದ ಏನು ಪ್ರಕಟಣೆಯಲ್ಲಿ ರಾಮಭದ್ರಯ್ಯ ವೈ ಎಸ್ ಸಂಘಟನಾ ಕಾರ್ಯದರ್ಶಿ ತಮ್ಮ ಆತ್ಮೀಯ ಸ್ವಾಗತವನ್ನು ಕೋರುವವರು ರಾಜಶೇಖರ್ ಕೋಪಾಡೇರವರು ಅಧ್ಯಕ್ಷರು ಲಯನ್ ರೇಣುಕುಮಾರ್ ಮತ್ತು ಗೌರವಾಧ್ಯಕ್ಷರು ಎಸ್ ಎಸ್ ಮಹಾಜನ್ ಪ್ರಧಾನ ಕಾರ್ಯದರ್ಶಿ ಮಹಾಮಂಡಳ ಬೆಳಗಾವಿ. ಬ್ಯೂರೋ ರಿಪೋರ್ಟ್ ಸಚಿನ್ ವಿ ಕಾಂಬ್ಳೆ ಟಿವಿ 24 ಕನ್ನಡ ನ್ಯೂಸ್ ಬೆಳಗಾವಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.